ಮೂಡಾ ಹಗರಣದಲ್ಲಿ ಸಿಲುಕಿರುವ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಮತ್ತು ಅವರ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಒಂದು ಮೂಡಾ ಹಗರಣದಲ್ಲಿ ಅವರ ಹೆಸರು ಕೇಳಿ ಬಂದಿರೋದ್ರಿಂದ ರಾಜೀನಾಮೆಯನ್ನು ಕೊಡಬೇಕು, ಜೊತೆಗೆ ರಾಜ್ಯಪಾಲರ ವಿರುದ್ಧ ತುಂಬಾ ಏಕವಚನದಲ್ಲಿ ಮಾತನಾಡಿರುವಂಥದ್ದು ಅಥವಾ ವಿವಾದಾತ್ಮಕವಾಗಿ ಮಾತನಾಡಿರೋದ್ರಿಂದ ಅದನ್ನು ಖಂಡಿಸಿ ಅವರಿಗೆ ಕ್ಷಮೆಯನ್ನ ಕೇಳಬೇಕು ಅನ್ನುವಂತಹ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ನಿರಂತರವಾಗಿ ಅಲ್ಪಸಂಖ್ಯಾತರ ಮೇಲೆ, ಹಿಂದುಳಿದ ವರ್ಗದವರ ಮೇಲೆ ಕಾಳಜಿ ಇದೆ ಅನ್ನುವಂತಹ ಸುಳ್ಳನ್ನು ಹೇಳ್ತಾ, ನೆಪವನ್ನ ಹೇಳ್ತಾ ಅವರಿಗೆ ಯಾವಾಗಲೂ ಶೋಷಣೆ ಮಾಡ್ತಾ ಬಂದಿದ್ದಾರೆ ಕಾಂಗ್ರೆಸ್ನವರು. ಜೊತೆಗೆ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಮುಳುಗಿದೆ ಅನ್ನುವಂತಹ ಆರೋಪವನ್ನ ಬಿಜೆಪಿಗರು ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ನಡೀತಾ ಇತ್ತು ಅವರ ಪ್ರತಿಭಟನೆಯಲ್ಲೆಲ್ಲ ಆಗಿದೆ ನೋಡೋಣ. ಸ್ವಲ್ಪ ಕೈ ಮೇಲ್ ಮಾಡಿ ನೋಡೋಣ. ಮೈಸೂರು 2001 ಸದರಿ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಮಾಡಲಾಗಿದೆ. ಪತ್ರದಲ್ಲಿ ಕೊಟ್ರು ಅರಿಶಿನ ಕುಂಕುಮ ರೂಪದಲ್ಲಿ ಅಶುದ್ಧನಾಗಿದ್ದೀರಾ ಅಂತ ತೀರ್ಮಾನ ಕೋರ್ಟ್ನಲ್ಲಿ ಆಗಬೇಕಾಗಿದೆ. ಅಧಿಕಾರಕ್ಕೆ ಬಂದಂತ 15 ಪ್ರತಿ ದಿನನೂ ಒಂದಲ್ಲ ಒಂದು ರೀತಿ ದಲಿತರ ಮೇಲೆ ಹಲ್ಲೆ, ಮಹಿಳೆಯರ ಮೇಲೆ ಹಲ್ಲೆ, ಭ್ರಷ್ಟಾಚಾರ, ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಇಲ್ಲಿ ಯಾವ ವ್ಯವಸ್ಥೆನೂ ಇಲ್ಲ. ಅವ್ಯವಸ್ಥೆ ನಿರ್ಮಾಣ ಮಾಡಿ ಸ್ವತಃ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಇವತ್ತು ಅವರು ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾರೆ. ರಾಜೀನಾಮೆಯನ್ನು ಕೊಡಿ, ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಕೊಡಲ್ಲ, ಜೈಲಿಗೆ ಹೋದ್ರೂ ಕೊಡಲ್ಲ ಅಂತಾರಲ್ಲ, ನೀವೆಷ್ಟು ಬಂಡ್ಗೆಟ್ಟಿದ್ದೀರಾ ಅಂತ ನೋಡಿ. ಯಾವ ಸೂಕ್ಷ್ಮತೆ ಇದೆ, ಯಾವ ನೈತಿಕತೆ ಇದೆ ನಿಮಗೆ? ಮಹಾನಿರ್ದೇಶಕರ, ಪೊಲೀಸ್ ಮಹಾನಿರ್ದೇಶಕರವರಿಗೆ ನಾವು ದೂರನ್ನು ಕೊಟ್ಟಿದ್ರು ಕೂಡ ಇನ್ನೂ ನೀವು ಮೀನಾಮೇಷ ಯಾಕೆ ಎಣಿಸ್ತಾ ಇದ್ದೀರಿ? ನಿಮ್ಮನ್ನ ತಡೀತಾ ಇರೋರು ಯಾರು? FIR ಯಾಕೆ ಹಾಕಿಲ್ಲ? ಅವರನ್ನ ಬಂಧಿಸಿಲ್ಲ ಯಾಕೆ? ಇದು ಪ್ರಶ್ನೆಗಳಿದೆ. ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವನ್ನ ಇವತ್ತೇ ವಜಾಗೊಳಿಸಬೇಕು ಅಂತೇಳಿ ನಾನು ಮಾನ್ಯ ಗವರ್ನರ್ ಅವರನ್ನ ಮತ್ತು ಈ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಮುರ್ಮು ಅವರನ್ನ ನಾನು ಇವತ್ತು ಆಗ್ರಹ ಪಡಿಸ್ತೇನೆ.